ಯಾರೋ ಕಿಂಗು ಪಿನ್ನು ಪಂಟರ್ ಹ್ಯಾಕರ್ ಹ್ಞೂ ಏನೇನು ಪದಗಳು ಬರಬೇಕು ಹ್ಮ್ ಪಂಟರ್ ಪಂಟರ್ ಫಸ್ಟ್ ಕುದುರೆಕ್ ಬರ್ತಿತ್ತಪ್ಪ ಈಗಲೂ ಪಂಟರ್ ಇಲ್ಲಿದೆಯಾ ಹ್ಯಾಕರ್ ಯಾರೋ ಬೆಳಗ್ಗೆ ಹೇಳ್ತಾ ಇದ್ರು ಎಥಿಕಲ್ ಹ್ಯಾಕರ್ ಅಂತ ಯಾವನ್ರಿ ಅವನು ಎಥಿಕಲ್ ಹ್ಯಾಕರ್ ಎಥಿಕಲ್ ಹ್ಯಾಕರ್ ಮಾಡೋನು ಕಾನೂನು ಪ್ರಕಾರ ಮಾಡ್ತಾನ್ರಪ್ಪ ಸಾಫ್ಟ್ವೇರ್ ಕಂಪನಿನವರು ಯಾವ್ದಾರ ಸಾಫ್ಟ್ವೇರ್ ಗಿಫ್ಟ್ ಮಾಡಿದ್ರೆ ಆ ಸಾಫ್ಟ್ವೇರ್ ಬೇರೆ ಯಾರಾದ್ರೂ ಮುರಿದು ಒಳಗೆ ನುಗ್ಗಬಹುದಾ ಅನ್ನೋದನ್ನ ಕಂಡು ಹಿಡಿಯಕ್ಕೆ ಆ ಥರದವ್ರು ಕೊಡ್ತಾರೆ ಹ್ಯಾಕರ್ಗಳೇ ಅವರು ಅವ್ರು ಒಳಗೆ ಹೋಗೋಕ್ಕಾಗತ್ತೆ ಅಂದರೆ ಓ ನಮ್ಮ ಸಾಫ್ಟ್ವೇರ್ ವೀಕ್ ಇದೆ ಅಂತ ರಿಪೇರಿ ಮಾಡೋದು ಮತ್ತೆ ಮತ್ತೆ ಅವ್ರು ಕೊಡೋದು ಮತ್ತೆ ಅವ್ರು ಹೊಡೆದು ಒಳಗೆ ಹೋಗ್ತಾನೆ ಅಂದರೆ ನಮ್ಮ ಸಾಫ್ಟ್ವೇರ್ ವೀಕ್ ಇದೆ ಹಂಗಾರೆ ಅಂತ ಅದು ಎಥಿಕಲ್ಲು ಹ್ಯಾಕರ್ರು ಇದು ಯಾವ ಎಥಿಕಲ್ ಹ್ಯಾಕರ್ ಆಲ್ ರೈಟ್ ಸಿ ಡಿ ಕಿಂಗ್ ಪಿನ್ನು ಏನು ವೆಬ್ಸೈಟ್ ಬೇಕಾದ್ರೂ ಹ್ಯಾಕ್ ಮಾಡ್ತಾರಂತೆ ಮಾಡ್ಬೋದು ಅದು ಬುದ್ಧಿವಂತಿಕೆ ಎಲ್ಲಿಗೆ ಬಳಸ್ತೀರಿ ನೀನು ದುಷ್ಟಾನೋ ದುರುಳಾನೋ ಏನು ತೀರ್ಮಾನ ಆಗತ್ತೆ ಚಾಕು ಇದ್ದಂಗೆ ಏನಕ್ಕೆ ಬಳಸ್ತೀರಿ ಮೇಲೆ ಮಾರ್ಫಿಂಗು ಎಡಿಟಿಂಗ್ ನಲ್ಲಿ ಕೈ ಚಳಕ ಏ ಒಂದು ಸಾವಿರ ಜನ ಇದ್ದಾರೆ ಬಿಡ್ರಪ್ಪ ಈ ಕಾಲದಲ್ಲಿ ಏನು ದುಬೈ ರಷ್ಯಾ ಅಲ್ಲ ಬೆಂಗಳೂರಲ್ಲೇ ಕೂತ್ಕೊಂಡು ಅಪ್ಲೋಡ್ ಮಾಡಿದ್ದಂತೆ ಹೌದಾ ವೆರಿ ಗುಡ್ ಅದೇ ಅನ್ಕಂಡೆ ಟೆಕ್ನಾಲಜಿ ಸಿಟಿ ಸಾಫ್ಟ್ವೇರ್ ಸಿಟಿ ಬೆಂಗಳೂರು ಇದ್ದಾಗ ರಷ್ಯಾಗೆ ಯಾಕೆ ಹೋದ್ರಿ ಇವರು ಅಂತ ಬಟ್ ನೀವು ಇಲ್ಲೇ ಮಾಡಿದ್ರಿ ಸಿಟಿ ಮರ್ಯಾದೆ ಉಳಿಸಿದೀರಿ ಓಲಿ ಬಿಡ್ರಪ್ಪ ಖಾಸಗಿ ಚಾನಲ್ ಒಂದ್ರಲ್ಲಿ ಕೆಲಸ ಮಾಡ್ತಿದ್ರಂತೆ ಹೌದಾ ಅದೇನೋ ಗೊತ್ತಿಲ್ಲ ಸಿ ಡಿ ಅಪ್ಲೋಡ್ಗಾಗಿ ಹದಿನೇಳು ಸರ್ವರ್ಗಳನ್ನು ಬುಕ್ ಮಾಡಿದ್ರಂತೆ ಇವೆಲ್ಲ ನಾಲೆಡ್ಜ್ಬೇಕು ನನಗೆ ಇದು ಐಡಿಯಾನೇ ಇರಲಿಲ್ಲ ಹಿಂಗೆಲ್ಲ ಬುಕ್ ಮಾಡ್ಕೋಬೇಕು ಅನ್ನೋದು ಸರ್ವರ್ಗೆ ನಾನೇನು ಅನ್ಕೊಂಡಿದ್ದೆ ಇಷ್ಟ ದಿನ ಹಾಕೋದು ಹಿಂಗೆ ಹಾಕೋದು ಹಾಕ್ಬಿಟ್ರೆ ಹೋಗ್ಬಿಡುತ್ತೆ ಅದರ ಪಡೆದು ಆಟೋಮ್ಯಾಟಿಕ್ ಅಂದ್ಕೊಂಡಿದ್ದೆ ಆಮೇಲೆ ಕೇಳಿದೆ ಹಂಗೆಲ್ಲ ಇಲ್ಲ ಅಂದರು ಬುಕ್ ಮಾಡ್ಕೋಬೇಕು ಹೌದಾ ಬುಕ್ ಮಾಡ್ಕೋಬೇಕಾದ್ರೆ ದುಡ್ಡು ಹಾಕರ್ಗೆ ರಕ್ಷಣೆ ಕೊಟ್ಟಿದ್ದಂತೆ ಇನ್ನೊಬ್ಬ ಯುವಕ ಹ್ಞೂ ಯಾಕಂದ್ರೆ ಇವ್ರು ಗನಂದಾರಿ ಕೆಲಸ ಮಾಡ್ತಿದ್ದ ದೇಶ ಗಡಿ ಕಾಯೋ ಕೆಲಸ ಅದಕ್ಕೆ ಇವನಿಗೆ ರಕ್ಷಣೆ ಈ ಇಬ್ಬರು ಯುವಕರಿಂದ ಹದಿನೇಳು ಸರ್ವರ್ ಬುಕ್ ಇಬ್ಬರು ಯುವಕರಿಗೆ ಹನ್ನೆರಡು ಕೋಟಿ ದುಡ್ಡು ಹ್ಞೂ ಎಪ್ಪ ಕೋಟಿ ಹ್ಞೂ ಯೂಟ್ಯೂಬ್ ಅಕೌಂಟು ಏಳು ಎರಡು ಫೇಸ್ಬುಕ್ ಅಕೌಂಟು ವಾಟ್ಸಪ್ ಗ್ರೂಪ್ ಎಲ್ಲ ಮಾಡಿ ಎಲ್ಲ ಮಾಡಿದಂತೆ ಸದ್ಯದಲ್ಲೆಲ್ಲ ಆಂಧ್ರ ಪ್ರದೇಶದಲ್ಲಿ ಇದಾರಂತೆ ಮಾಹಿತಿ ಹ್ಞೂ ಏ ಎಸ್ ಐ ಟಿ ಟೀಮ್ ನೋಡಿ ಸ್ಟ್ರಾಂಗ್ ಇದ್ದಾರೆ ಸುಂದರಪ್ಪ ಅಪ್ಪ ಒಂದು ದಿನದಲ್ಲಿ ಐದು ಜನ ಜಾತಾ ಇದ್ರೆ ಯಾವ ಆಂಧ್ರ ಅಪ್ಪ ಇಂದ್ರ ಎಲ್ಲ ಇರದೆ ತಕಂಬತ್ತಾರೆ ಅಲ್ಲ ಈ 12 ಕೋಟಿ ವ್ಯವಹಾರ ಆಗಿದೆ ಅನ್ನೋದಾದ್ರೆ ಆಮ್ವರ್ಗೂ ಹೋಗುತ್ತೆ ಸರ್ ಎಸ್ ಐ ಟಿ ಟೀಮ್ 12 ಕೋಟಿ ಕೊಟ್ಟವರು ಯಾರು ಅನ್ನೋವರ್ಗೂ ಹೋಗ್ಬೇಕು ಹನ್ನೆರಡು ಕೋಟಿ ಕೊಟ್ಟವ್ರು ಯಾರು ಹೋಗ್ಬೇಕು ಹನ್ನೆರಡು ಕೋಟಿ ಬಂದಿದು ಇಲ್ಲಿಂದ ಅಂತ ಈಗ ಹಂಗಾರೆ ನೆಕ್ಸ್ಟು ಎಲ್ಲಿಂದನಾದ್ರು ಬರ್ಬೇಕಲ್ಲ ಹನ್ನೆರಡು ಕೋಟಿ ನರೇಂದ್ರ ಮೋದಿ ಅವ್ರ ಸ್ಕೀಮ್ ನಲ್ಲಿ ಹನ್ನೆರಡು ಕೋಟಿ ಹೆಂಗ್ ಬಂತು ಯಾವುದ್ರಿ ನರೇಂದ್ರ ಮೋದಿ ಯಾ ಸ್ಕೀಮ್ ಸರಿ ಡಿಮಾನಿಟೈಸೇಷನ್ ಓಕೆ ಸರಿ ಡಿಮ್ಯಾನಿಟೈಜೇಷನ್ ಆಮೇಲೆ ಬರ್ದಿತಲ್ಲಾ ಇದು ಹೆಂಗ್ ಬಂತು ಹನ್ನೆರಡು ಕೋಟಿ ಅಂಡರ್ ನರೇಂದ್ರ ಮೋದಿ ಸ್ಕೀಮ್ ಹೆಂಗ್ ಬಂತಿದು ಇದು ಕೇಳ್ತೀರಲ್ಲ ನೆಕ್ಸ್ಟ್ ಓಕೆ ಇನ್ನು ಸಿಡಿ ಕೇಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ವಾಪಸ್ ಕೇಳಿರುವಂತಹ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿಗೆ ಈಗ ಸಂಕಷ್ಟ ಶುರುವಾಗಿದೆ ದಿನೇಶ್ ಕಲ್ಲಹಳ್ಳಿಗೂ ಕೂಡ ನೋಟಿಸ್ ಕೊಡಬಹುದಾದ ಸಾಧ್ಯತೆ ಇದೆ ಎಡಿಟೆಡ್ ವರ್ಷನ್ ಸಿಡಿ ನೀಡಿರೋ ಕಾರಣ ಅಸಲಿ ವಿಡಿಯೋ ಬಗ್ಗೆ ದಿನೇಶ್ ಇಂದ ಮಾಹಿತಿಯನ್ನು ಪಡೆದುಕೊಳ್ಬಹುದು ಇನ್ನು ಎಸ್ಐಟಿ ಬೆನ್ನಲ್ಲೇ ಪ್ರತಿಕ್ರಿಯೆ ಕೊಟ್ಟಂತಹ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಏನು ಹೇಳಿದ್ರು ನೋಡೋಣ ತನಿಖೆ ಎಚ್ ಐ ಟಿ ರಚನೆ ಆದ ನಂತರ ಇವತ್ತು ತನಿಖೆ ಸ್ಪೀಡಾಗಿ ಶುರು ಮಾಡಿದಾರೆ ಇದು ಒಳ್ಳೆ ಬೆಳವಣಿಗೆ ಹಿಂದ ಇನ್ನೂ ಫ್ಯಾನರ್ ಕೈಗಳು ದೊಡ್ ದೊಡ್ಡ ಇದಾವೆ ಅವೆಲ್ಲ ಹೊರಗೆ ಬರಬೇಕು ಇದು ಮೋಸ್ಟ್ಲಿ ಅವ್ರ ಜೊತೆ ಇದ್ದಂತ ತನಿಖೆ ಒಳ್ಳೆ ಬೆಳವಣಿಗೆ ಏನೂ ಇಲ್ದೆ ಆಟ ಆಡ್ತಾ ಕೂತಿದ್ರಿ ಇಷ್ಟ ದಿನಾ ಚೂರು ಬಂದ ಬಸ್ ಮಾಡಿ ಕಾನೂನ್ ಪ್ರಕಾರ ಮಾಡ್ಬೇಕಾಗಿತ್ತೆ ಎರಡ್ ದಿನ್ದ ಕಂಪ್ಲೇಂಟ್ ಕೂಡ ಬನ್ನಿ ಅಭಿಪ್ರಾಯ ನೀವ್ ಏನಾದ್ರು ಮಾಡ್ಕೊಳ್ಳಿ ನಮ್ಮ ಅಭಿಪ್ರಾಯ ಇನ್ನು ಒರಿಜಿನಲ್ ಒರಿಜಿನಲ್ ಬೇಕು ನ್ಯಾಯಾಲಯಕ್ಕೆ ಹೋಗೋದಾದರೆ ಎಡಿಟೆಡ್ ವರ್ಷನ್ಸ್ ಇಟ್ಕೊಂಡು ನೀವು ಕೋರ್ಟ್ ಒಳಗೆ ಹೋಗೋಕ್ಕಾಗಲ್ಲ ನೋ ಕೋರ್ಟ್ ವಿಲ್ ಫೈನಲಿ ಅಕ್ಸೆಪ್ಟೆಡ್ ಯಾರೂ ಒಪ್ಪಲ್ಲ ಆಸ್ ದಿ ಒರಿಜಿನಲ್ ಹಾಗೆ ಇದೆಯಾ ಇರಬೇಕದು ಎಸ್ ಮುಂದಕ್ಕೆ ಹೋಗೋಣ ಸೋಮೇಂದ್ ಮುಖರ್ಜಿಯವರ ನೇತೃತ್ವದಲ್ಲಿ ಟೀಮ್ ಪತ್ತೆ ಆಯಿತು ಇದಕ್ಕೆ ಒಂದಷ್ಟು ಡಿ ಸಿ ಪಿಗಳು ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಸೇರಿದಂತೆ ಎಲ್ಲ ಇದ್ದಾರೆ ಅಲ್ ರೈಟ್ ಇರಲಿ ಆಫೀಸರ್ಸ್ ಅಂದ ಮೇಲೆ ಇರ್ತಾರೆ ಇವತ್ತು ಪೊಲೀಸ್ ಕಮಿಷನರ್ ಮೀಟಿಂಗ್ ಮಾಡಿದ್ರಂತೆ ಅದರಲ್ಲಿ ಈ ವಿಡಿಯೋನ ಎಲ್ಗೆ ಕಳಿಸ್ಬೇಕಾ ಅಂತ ಚರ್ಚೆ ಮಾಡಿ ಬೇಡ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಯಾವನ್ ಬೇಡ ಅಂದವ್ ನಿಮ್ಮನ್ನ ತನಿಖೆ ಆಗ್ಬೇಕು ಬರ್ಬೇಕು ಮಾಡಬೇಕಲ್ವಾ ಬೇಡ ಪೂಜೆ ಮಾಡಿ ಉದ್ಗಡ್ಡಿ ಹಚ್ಚಿ ಅಷ್ಟೇ ಧೂಪ ಹಾಕಿ ಧೂಪ ದೀಪ ನೈವೇದ್ಯಗಳೊಂದಿಗೆ ಅಂತ ವಾಟ್ ಯಾವನ್ ಬಡ ಈಸ್ ಇಟ್ ಬಿ ಎ ಬಿನ್ ಇಟ್ ಆಲ್ ಅಸಲಿ ಆರ್ ನಕಲಿ ಹ್ಯಾಸ್ ಟು ಬಿ ಪ್ರೂವ್ಡ್ ಬೈ ಸಂಬಡಿ ಯಾರೋ ಒಬ್ರು ದಟ್ ಕೆನಾಟ್ ಬಿ ಆರ್ ವಿಕ್ಟಿಮ್ ಯಾರು ಬೇಕಾದ್ರೂ ಇರ್ಬೋದು ಕೆಲವು ಬಾರಿ ವಿಕ್ಟಿಮ್ ಎಂದು ಹೇಳಿಕೊಂಡು ಬಂದವರೇ ನಕಲಿ ಇರ್ಬೋದು ಯಾರು ಗೊತ್ತು ನಮ್ಗೇನು ಗೊತ್ತಿಲ್ವಲ್ಲ ಅದು ಗೊತ್ತು ಇನ್ನು ರಮೇಶ್ ಜಾರಕಿಹೊಳಿ ದೂರು ಕೊಡ್ತಾರಾ ನೀವು ತಲೆನೇ ಕೆಡ್ಸ್ಕೊಬಿಡಿ ಅವ್ರು ದೂರು ಕೊಡ್ತಾರಾ ಬಿಡ್ತಾರ ಅನಕ್ಕೆ ನೀವ್ ಯಾಕೆ ಕೆಲ್ಸ್ಕೊತೀರಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಲು ಅಧಿಕಾರದಲ್ಲಿರುವವರನ್ನು ದುರ್ಬಳಕೆ ಮಾಡಲು ಬ್ಲ್ಯಾಕ್ ಮೇಲ್ ಮಾಡಲು ಮಾಡ್ತಿರೋದ್ರಿಂದ ರಮೇಶ್ ಜಾರಕಿಹೊಳಿ ಕೊಟ್ರಷ್ಟು ಬಿಟ್ರಷ್ಟು ನಿಮಗೆ ನಿಮ್ಮ ಇಂಟೆನ್ಷನ್ ಸಿಂಪಲ್ ಯುವರ್ ಇಂಟೆನ್ಷನ್ ಈಸ್ ನಾಟ್ ಟು ಪ್ರೊಟೆಕ್ಟ್ ರಮೇಶ್ ಜಾರಕಿಹೊಳಿ ಯುವರ್ ಇಂಟೆನ್ಷನ್ ಈಸ್ ಟು ಪ್ರೊಟೆಕ್ಟ್ ದಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ ಅದಿದ್ದಾಗ ರಮೇಶ್ ಜಾರಕಿಹೊಳಿ ಬರ್ತಾರೆ ಹೋಗ್ತಾರೆ ತಲೆ ಕೆಟ್ಟ ದುರ್ಗಾ ಕಾಯ್ಬೇಕು ನೀವು ಕಾಯ್ಬೇಕಾಗಿ ಇಲ್ಲ ಸದ್ಯದಲ್ಲಿ ಆಮೇಲೆ ನೋಡೋಣ ದೂರು ಕೊಟ್ಟರೆ ತನಿಖೆ ಹೇಗೆ ಮಾಡಬೇಕು ಅಂದ್ರೆ ತನಿಖೆ ಹೇಗಿಲ್ಲ ಕಾನೂನು ಪ್ರಕಾರ ಮಾಡಬೇಕು ಅಷ್ಟೇ ಅದಕ್ಕೆ ರಮೇಶ್ ಜಾರಕಿಹೊಳಿ ದೂರಲ್ಲ ಬಿ ಕೇರ್ಫುಲ್ ಅಂತ ಇದೆಯಾ ಹಂಗೇನಾರು ನಂಗ್ ಗೊತ್ತಿಲ್ಲ ಇನ್ನು ದೂರು ಕೊಡದಿದ್ರೆ ಹೇಗಿದೆ ಏನ್ ಅದನ್ನೇನ ಕೊಟ್ರೆ ಎಷ್ಟು ಬಿಟ್ರೆ ಎಷ್ಟಪ್ಪ ನೀನು ಅಂತ ಕೇಳಿ ಮರ್ಡ್ರ್ ಆಗಿದೆ ಮರ್ಡ್ರಿಗೆ ತನಿಖೆ ಕೊಟ್ಟರೆ ಹೇಗೆ ದೂರು ಮಾಡುವುದು ಕೊಡದಿದ್ದರೆ ಹೇಗೆ ಮಾಡುವುದು ಅಂತ ಯೋಚನೆ ಮಾಡ್ತೀರಾ ನಥಿಂಗ್ ಬಟ್ ಸೊಸೈಟಿಯ ಮರ್ಡರ್ ಅಂತ ಟ್ರೀಟ್ ಮಾಡಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡುವ ಸಾಮಾಜಿಕವಾಗಿ ಕ್ಷೋಭೆಯನ್ನು ಉಂಟು ಮಾಡುವ ಜನರಲ್ಲಿ ವ್ಯವಸ್ಥೆಯ ಬಗ್ಗೆ ಅಪನಂಬಿಕೆಗಳನ್ನು ಹುಟ್ಟು ಹಾಕುವ ಇದು ನಥಿಂಗ್ ಬಟ್ ಇದು ಒಂಥರ ಸೋಷಿಯಲ್ ಮರ್ಡರ್ ಅಂತ ಟ್ರೀಟ್ ಮಾಡಿ ತನಿಖೆ ಮಾಡ್ಕೊಂಡು ಹೋಗ್ರಪ್ಪ ಮುಂದಕ್ಕೆ ಅದಕ್ಕೆ ಯಾರು ಕೇಸ್ ಮಾಡಿ ಆಮೇಲೆ ಕೊಟ್ಟರೆ ಹಿಂಗೆ ಕೊಡದಿದ್ರಂಗೆ ಅಂತೆಲ್ಲ ಹೇಳಿದಂತೆ ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವ್ರ ಕಿಡಿಕಾರಿ ನಮ್ಮ ಪಕ್ಷದ ಕೆಲವು ಹೆಸರೆಲ್ಲ ತಗೊಂಡಿದ್ದಾರೆ ಕೆಲವರು ಕೇಸ್ ಬಗ್ಗೆ ಇನ್ನು ತನಿಖೆ ನಡೀತಾ ಇದೆ ನಾವೆಲ್ಲ ಚರ್ಚೆ ಮಾಡ್ತೀವಿ ಅಂತ ಯಾರಂತೆ ಅದೆಲ್ಲ ಯತ್ನಾಳೆ ಫ್ಯಾಕ್ಟ್ರಿ ಇದೆಯಪ್ಪ ದೇಶ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಒಬ್ರು ಕಾಂಗ್ರೆಸ್ನಲ್ಲಿ ಒಬ್ರು ತಯಾರಿಸ್ತಾರೆ ಇದೆಲ್ಲದರ ಮಧ್ಯೆ ರಮೇಶ್ ಜಾರಕಿಹೊಳಿ ಅಸ್ಸಾಂನ ಕಾಮಖೇದ ವಲಯದಲ್ಲಿ ಪಡೆದ್ರು ಹಂಗ ನೋಡಿದ್ರೆ ನನ್ನ ಕೇಳಿದ್ರೆ ಬಸವನಗೌಡ ಪಾಟೀಲ್ನೂ ಯತ್ನಾಳ್ಗೂ ನೋಟಿಸ್ ಕೊಟ್ಟು ಕರೆಸ್ಕೊಳ್ಳಿ ನನ್ನ ಪ್ರಕಾರ ಗುಡ್ ಅದು ನೋಟಿಸ್ ಕೊಟ್ಟು ಕರೆಸ್ಕೊಳ್ಳಿ ಅಂದ್ರೆ ಆರೋಪಿ ಆಗಲ್ಲ ಮಾಹಿತಿಗೆ ಫ್ಯಾಕ್ಟರಿ ಇದೆ ಕಾಂಗ್ರೆಸ್ ನಲ್ಲಿ ಒಬ್ಬರು ಬಿಜೆಪಿಯಲ್ಲಿ ಒಬ್ಬರು ಅವ್ರ ಮಾಹಿತಿ ಇರಬೇಕಲ್ಲ ಅವ್ರು ಯಾರು ಅನ್ನೋದು ಅವ್ರು ಹೇಳ್ಬೇಕು ಅದನ್ನ ಅವರು ಕೂಡ ಸಮಾಜದ ಹಿತದೃಷ್ಟಿಯಿಂದ ಅದು ಹೇಳಬೇಕು ಸುಮ್ಮನೆ ಅವರು ಬಿಡೋದಲ್ಲ ಕುತ್ಕೊಂಡು ಕಾಂಗ್ರೆಸ್ ನಲ್ಲಿ ಒಬ್ಬರಿದ್ದಾರೆ ಬಿಜೆಪಿ ಒಬ್ಬರಿದ್ದಾರೆ ಒಬ್ರು ಈ ಭಾಗದಾಗಿದ್ದಾರೆ ಇದಾರೆ ಒಬ್ರು ಆ ಭಾಗದಾಗಿದ್ದಾರೆ ಇದಾರೆ ಪ್ರಯೋಜನ ಇಲ್ಲ ಅವ್ರು ಕರಿಬೇಕಲ್ಲ ಯು ಆರ್ ಸೀರಿಯಸ್ ಗೋ ಅಂಡ್ ಟೆಲ್ ದ ಪೊಲೀಸ್ ಪೊಲೀಸರೇ ಕರಿಬೇಕಾಗಿಲ್ಲ ಬೇಕಾಗಿಲ್ಲ ನೀವೇ ಹೋಗಿ ಹೇಳ್ಬೋದು ಕಾಗದದ ಕಾರಿಂದ ಬಂದಿರೋ ಟಿಪ್ಪಣಿ ಮೇರೆಗೆ ಒಂದು ತಂಡದು ರಚನೆಯನ್ನು ಮಾಡಿದೀವಿ ಕಾನೂನದಲ್ಲಿ ಪ್ರತಿಯೊಂದಕ್ಕೆ ಒಂದು ವಿಧಾಯಿ ಇದೆ ಆ ಪರಿಸ್ಥಿತಿ ಆ ಸನ್ನಿವೇಶ ಬಂದಾಗ ಆ ಭಾಗ ಆ ವಿಧಾಯ ಪ್ರಕಾರ ಯಾವ ವಿಧಾಯ ಅನ್ವಯ ಆಗುತ್ತದೆ ಆ ಪ್ರಕಾರ ಸೂಕ್ತ ಕ್ರಮ ಆಗುತ್ತದೆ ಸದ್ಯಕ್ಕೆ ಇಲ್ಲಿ ಒಂದು ಪೆಟಿಷನ್ ಇದೆ ಒಂದು ಡಿಪೆಂಟೇಷನ್ ಇದೆ ಒಂದು ತಂಡದಿಂದ ಒಬ್ಬರು ಅಧಿಕಾರಿ ನೇತೃತ್ವದಲ್ಲಿ ಮಾಡಬೇಕು ಅಂತ ಟಿಪ್ಪಣಿಯಿಂದ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ನಮ್ಮ ಪಾರ್ಟಿ ಕೆಲ ನಮ್ಮ ಪಾರ್ಟಿನ ಕೆಲ ಲೀಡರ್ಸ್ ನಮ್ಮ ಪಾರ್ಟಿನೇ ಹೆಸರೇ ಹೇಳಿದ್ದಾರೆ ಐ ಟಿ ಮಾಡಿದ್ದಾರೆ ಫೇಕ್ ಅಂತ ಹೇಳಿದ್ದಾರೆ ಇಂಟರ್ನಲ್ ಡಿಸ್ಕಷನ್ ಮಾಡ್ತೀವಿ ಆಮೇಲೆ ಕೆಲವೊಂದು ಜನ ಇದೊಂದು ಬ್ಲ್ಯಾಕ್ ಮೇಲ್ ಚಾಲು ಮಾಡಿಬಿಟ್ಟಾರೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇಂಥ ಒಂದು ಗ್ಯಾಂಗ್ಗಳದವು ಅದನ್ನು ಒಯ್ದು ಅವರ ರಾಜಕೀಯ ವಿರೋಧಿಗಳಿಗೆ ಇದನ್ನು ಕೊಡೋದು ಕೋಟಿಗಟ್ಟಲೆ ಹಣದ ವ್ಯವಹಾರ ನಡೀತಾ ಇದೆ ಇದು ಹೆಂಗ ನೇರವಾಗಿ ಹೇಳಲ್ಲ ಫ್ಯಾಕ್ಟ್ರಿ ಅಂತರೂ ಅದಾವು ಇಬ್ಬರು ಅದಾರ ಈ ರಾಜ್ಯದಾಗ ಒಬ್ರು ಬಿಜೆಪಿ ಆಗದಾರ ಒಬ್ರು ಕಾಂಗ್ರೆಸ್ನಾಗ ಅದಾರೆ ಕರೋನಾ ತಗ್ಗುತ್ತು ಅಂದ್ಕೊಳ್ಳೋದ್ರಲ್ಲಿ ಎರಡನೇ ಆತಂಕದ ನೆಲೆ ಭಯ ಈಗ ನೆರೆ ಮಹಾರಾಷ್ಟ್ರದಲ್ಲಿ ಹೆಚ್ಚುತ್ತಾ ಇದೆ ಸೋಂಕು ಇಲ್ಲೂ ಹೆಚ್ಚಾಗುತ್ತೆ ಸೂಚನೆ ಯಾಕಂದ್ರೆ ಈ ಎಂಟುನೂರ ಮೂವತ್ತ್ ಮೂರು ಕೇಸ್ ಆಗಿದೆ ಈಗ ಐದು ಜನ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ ಐನೂರು ಇಪ್ಪತ್ತಾರು ಜನಕ್ಕೆ ಬಂತು ಗುಡ್ ವೆರಿ ಗುಡ್ ನಿನ್ನೆ ಸುಧಾಕರ್ ಆತಂಕ ವ್ಯಕ್ತಪಡಿಸಿದ್ರು ಇವಾಗ ಹಂಗಾಗಿ ಇವತ್ತು ಮಧ್ಯರಾತ್ರಿಯಿಂದ ಒಂದಷ್ಟು ಹೊಸ ಹೊಸ ರೂಲ್ಸ್ ತಂದಿರಂತೆ ಏನು ರೂಲ್ಸು ನೋಡೋಣ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಲೇಟ್ ನೈಟ್ ಪಾರ್ಟಿಗಳನ್ನ ಬ್ಯಾನ್ ಮಾಡ್ತಾರಂತೆ ಗಡ್ ಮಧ್ಯರಾತ್ರಿಯಿಂದ ಮಿಡ್ ನೈಟ್ ಪಾರ್ಟಿ ಬಂದ್ ಇವತ್ತರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಲೇಟ್ ನೈಟ್ ಪಾರ್ಟಿ ಬ್ಯಾನ್ ಮಾರ್ಚ್ ಮೂವತ್ತೊಂದರವರೆಗೆ ಓಕೆ ಲೇಟ್ ನೈಟ್ ಅಂದರೆ ಹತ್ತು ಗಂಟೆ ಮೇಲೆ ನಂತರ ಹನ್ನೊಂದು ಹನ್ನೆರಡು ಆದ ಮೇಲೆ ಅಲ್ಲಿವರೆಗೆ ಕರೋನಾ ಬರಲ್ವಾ ಓಕೆ ಕರೋನಾಗೂ ಒಂದು ಐಡಿಯಾ ಇದೆ ನಾನು ಡೇ ಟೈಮ್ ಪಾರ್ಟಿಗಳಿಗೆ ಹೋಗಂಗಿಲ್ಲ ನೈಟ್ ಟೈಮ್ಗೆ ಹೋಗ್ಬೇಕು ನಾನು ಅಂತ ಅದಕ್ಕೊಂದು ಐಡಿಯಾ ಇದೆ ಮೋಸ್ಟ್ಲಿ ಲೆಕ್ಕಾಚಾರ ಇರುತ್ತೆ ಕರೋನಾ ಸೂಪ್ ಇದೆಲ್ಲ ನಡೆಯಲ್ಲ ಇಟ್ ವಾಂಟ್ ವರ್ಕ್ ಯಾಕಂದ್ರೆ ಇದು ನೆವರ್ ವರ್ಕ್ಡ್ ಕರ್ನಾಟಕದಲ್ಲಿ ನಿಮ್ಮ ಕೈಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ದೀರಿ ಹಿಂದೆ ಡೋಂಟ್ ಅಟೆಂಪ್ ಮೂಗು ತುಪ್ಪ ಸವರ್ಬಿಟ್ಟು ಆಟ ಆಡಬೇಡಿ ನಮ್ಮ ಜೊತೆ ಎರಡು ದಿನದಷ್ಟೇ ಎರಡನೇ ಅಲೆ ಬಂದಿಲ್ಲ ಬಂದಿಲ್ಲ ಅಂತ ತಿರಸ್ಕಾರ ಮಾಡಿಕೊಂಡು ಇನ್ನೂ ಹೇಳ್ಬಿಟ್ರೆ ಏನಾಗುತ್ತೋ ಹೇಳ್ಬಿಟ್ರೆ ನೋ ವಿ ಆರ್ ಎಟ್ ದ ಎಡ್ಜ್ ಆಫ್ ದಿ ಸೆಕೆಂಡ್ ವೇವ್ ಅನ್ನೋದನ್ನ ಯಾಕೆ ಪೊಲಿಟಿಕಲಿ ಸೆನ್ಸಿಟಿವ್ ಸ್ಟೇಟ್ಮೆಂಟೇ ಮಿಸ್ಟರ್ ಹೆಲ್ತ್ ಮಿನಿಸ್ಟರ್ ಸೆನ್ಸಿಟಿವ್ ಹಿಂಗೆ ಹೇಳ್ಬಿಟ್ರು ಅವ್ರು ಏನು ಮಿನಿಸ್ಟರ್ತಾರೋ ನಾಳೆ ಏನಾಗುತ್ತೋ ಹೇಳ್ಬಿಟ್ರೆ ನಾಳೆ ಇಲ್ಲೇ ಅದಿನ್ ಕೇರ್ಫುಲ್ ಅಂತ ಏನ್ ಕಷ್ಟ ಆದ್ರೂ ಒಪ್ಕೊಂಡು ಹೇಳಕ್ಕೆ ಅದು ಹೇಳ್ಬಿಟ್ರೆ ಏನೋ ಮಸ್ಟ್ ನಿಮ್ಗೆ ಕೀತಾಕ್ಬಿಡ್ತಾರೆ ಅಂತ ಭಯನಾ ಸೆಕೆಂಡ್ ವೇವ್ ಬಿಟ್ಬಿಟ್ರು ಸುಧಾಕರ್ ಕಿತಾಕರ್ ಅವ್ರು ಅಂತ ಕಿತಾಕ್ತಾರೆ ಅಂತಾನೆ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಗುರಿ ಆಗ್ಬಿಡ್ತೀವೇನು ಬ್ಯಾನ್ ಬೇರೆ ರೀ ಲಾಕ್ಡೌನ್ ಬೇರೆ ಒಪ್ಕೊಂಡು ಕೆಲಸ ಮಾಡೋದು ಬೇರೆ ಮದುವೆ ಹಾಲ್ಗಳಿಗೆ ಇನ್ನೂರು ಜನ ತೆರೆದ ಜಾಗಕ್ಕೆ ಐನೂರು ಜನ ಅಯ್ಯೋ ಬರ್ತ್ಡೇಗೆ ಐವತ್ತು ಜನ ತೆರೆದ ಪ್ರದೇಶದಲ್ಲಿ ನೂರು ಜನ ಹಾಂ ಸಾವು ಹಂತಕರಿಗೆ ಐವತ್ತು ಜನ ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಗಳಿಗೆ ಐನೂರು ಜನರಿಗೆ ಪರ್ಮಿಷನು ಧಾರ್ಮಿಕ ರಾಜಕೀಯ ಕಾರ್ಯಕ್ರಮಕ್ಕೆ ಐನೂರು ಜನರಿಗೆ ಪರ್ಮಿಷನ್ನು ಹ್ಞೂ ಯಾರು ಜಾರಿಗೆ ಯಡಿಯೂರಪ್ಪನವರ ಯಾರು ಕೇರ್ ಮಾಡ್ತಿಲ್ಲ ಈ ಇದ್ರದ್ದು ವಿಡಿಯೋ ಯಾರು ಕಳಿಸ್ಬೇಕಂತ ಈಗ ಒಂದು ಒಂದು ಓಪನ್ ಮಾಡಬೇಕಾಗಿತ್ತು ಒಂದು ಕಾಲ್ ಸೆಂಟರ್ನ ಕೊಟ್ಟು ಕಳಿಸ್ತಿದ್ದೋ ಈ ಥರ ಸಮಾರಂಭದಲ್ಲಿ ನೂರು ಜನ ಒಂಬತ್ತು ಜಿಲ್ಲೆಗಳಲ್ಲಿ ಟೆಸ್ಟಿಂಗ್ ಟಾರ್ಗೆಟ್ ಕೇರಳ ಮಹಾರಾಷ್ಟ್ರದಿಂದ ಬರೋರಿಗೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಅದು ಮಾಡಿದ್ರಲ್ಲ ಪಾವತಿ ಕಟಾಚಾರಕ್ಕೆ ಇನ್ನೂ ಒಂದ್ಸರಿ ಕಟಾಚಾರ ಯಾವಾಗ ಅವಾಗ ಹೇಳ್ತಾ ಇರ್ಬೇಕು ನಾವು ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಇನ್ನೋದನ್ನ ಇವರು ದೊಡ್ಡ ಕರೆಕ್ಟ್ ಆಗಿದೆ ಬಿಡ್ರೆ ಇದೆ ಸುಮ್ಮನೆ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಪಾಲಿಸುವುದು ಕಡ್ಡಾಯ సోంకర పత్హించుకోవ కార్యకరుకు ఎలా స్టాండర్డు వెరీ గుడ్ గాడ్ బ్లెస్ యూ హీ వోంట్ బ్లెస్ యు ಇನ್ನು ಒಂದು ಕಡೆ ಕೊರೋನಾ ಕಂಟ್ರೋಲ್ ಆಗ್ತಾ ಇದೆ ಎರಡನೇ ಅಲೆ ಭೀತಿ ಇಲ್ಲ ಅಂತ ಹೇಳ್ತಾರೆ ಆದರೆ ಬೆಂಗಳೂರಿನ ವಿದ್ಯಾಪೀಠ ಬಳಿ ಇರುವಂತಹ ಮೆಡಿಕಲ್ ಇಂಜಿನಿಯರಿಂಗ್ ಹಾಸ್ಟೆಲ್ನಲ್ಲಿ ಏಳು ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸ್ಕೊಂಡಿದೆ ಜಯನಗರದ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಪ್ರಾಥಮಿಕ ಸಂಪರ್ಕಿತರನ್ನೆಲ್ಲ ಐಸೋಲೇಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಶಿವಮೊಗ್ಗದಲ್ಲಿ ಆಫ್ರಿಕಾ ಕೊರೋನಾ ನೆಗೆಟಿವ್ ಬಂತಂತ ನಿಟ್ಟೆಸರು ಬಿಡುವಷ್ಟರಲ್ಲೇ ಮತ್ತೆ ಶಾಕ್ ಆಗಿದೆ ಬಳ್ಳಾರಿಯಲ್ಲಿ ಇಬ್ಬರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಆಲ್ ರೈಟ್ ಬಹಳ ಜನ ಕೇಳ್ತಾ ಇದ್ರು ದಕ್ಷಿಣ ಆಫ್ರಿಕಾ ವೈರಸ್ ಅಂತ ಎಲ್ಲೂ ನೋಡದೆ ಇವತ್ತು ಯಾರಿಗ ವೈರಸ್ ಬಂದ ಅವ್ರು ದಕ್ಷಿಣ ಆಫ್ರಿಕಾ ಹೋಗಿಲ್ಲ ಅಂತ ಬರಬೇಕಾಗಿಲ್ಲ ಯಾರು ಚೈನಾಗ ಹೋಗಿದ್ದೋ ವೈರಸ್ ಬರಕ್ಕಿಲ್ಲ ನಮಗೆ ಹೋಗಿ ಬಂದ್ ಬಂದ್ರು ಸ್ಪ್ರೆಡ್ ಜಿ ಶಿ ಜಿನ್ ಪಿಂಕ್ ಅಂತ ಟಚ್ ಮಾಡಿ ಟಚ್ ಮಾಡಿ ಬಂದಿದ್ದೀವಿ ನಾವು ಏನಿಲ್ಲ ದೀಸ್ ವೈರಸ್ಗೆ ಆಫ್ರಿಕಾ ಅಂದರೆ ಆಫ್ರಿಕಾ ಮೂಲದಿಂದ ಹುಟ್ಟಿದೆ ಅಲ್ಲಿಗೆ ಹೋಗಿ ಬರಬೇಕು ಅಂತ ಎಲ್ಲೂ ಕಾನೂನಿಲ್ಲ ಅಲ್ಲಿ ಯಾವಾಗ ಬೇಕಾರೋ ಬರಬಹುದು ಎಲ್ಲಿಗೆ ಬೇಕಾದೋ ಬರಬಹುದು ಆಲ್ ರೈಟ್ ನೋಡೋಣ ಮುಂದೇನು ಮಾಡ್ತಾರೆ ಇವರುಗಳು ಮುಖ್ಯಮಂತ್ರಿಗಳು ಕೂಡ ಇವತ್ತು ವ್ಯಾಕ್ಸಿನ್ ತಗೊಂಡಿದ್ದಾರೆ ಅಟ್ ಲಾಸ್ಟ್ ಗುಡ್ ಡೇ ಆಸ್ ಕಮ್ ಹಾಂ ಕೋವ್ಯಾಕ್ಸಿನ್ ತಗೊಂಡ್ರಂತೆ ನೋ ಪ್ರಾಬ್ಲಮ್ ಕೋವ್ಯಾಕ್ಸಿನ್ ಕರ್ನಾಟಕದಲ್ಲಿ ಕೊಡ್ತಿದ್ದಾರಾ ಎಲ್ಲ ಕಡೆ ಕೋವಿಶೀಲ್ಡ್ ಅಂತಾರೆ ಓಕೆ ಸ್ಟಿಲ್ ಇವರು ಕೊಟ್ಟಿದ್ದಾರೆ ಸುಧಾಕರ್ ಕೂಡ ತೊಗೊಂಡಿದ್ದಾರೆ ಯಾವುದು ಸೈಡ್ ಎಫೆಕ್ಟ್ ಇರೋದಿಲ್ಲ ಲಸಿಕೆ ಹಾಕಿಸ್ಕೋಬೋದು ಅಂತ ಹೇಳಿದ್ರಂತೆ ಟ್ರೀಟ್ಮೆಂಟ್ ಕೊಟ್ಟ ಅರ್ಧ ತಗೊಂಡು ಅರ್ಧ ಗಂಟೆಗೆ ಐ ಹಂಗೆಲ್ಲ ಹೇಳ್ಬೇಡ್ರಿ ಡಾಕ್ಟ್ರೇ ನೀವೇ ಡಾಕ್ಟ್ರು ಹಂಗೆ ಅಂದ್ರೆ ಹೇಳ್ತೀರಿ ಯಾಕೆ ಸರ್ ತಗೊಂಡಿದ್ದ ಅರ್ಧ ಗಂಟೆಗೆ ಏನೂ ಆಗಲ್ಲ ಏನೂ ಆಗಲ್ಲ ತಗಳಿ ತಗೊಳ್ಳಿ ಖಂಡಿತ ಒಂದು ದಿನ ಆದಮೇಲೆ ಸಣ್ಣ ಪುಟ್ಟ ಆಗ್ಬೋದು ಒಂದು ಸಣ್ಣ ಜ್ವರ ಬರ್ಬೋದು ಒಂದು ಸಣ್ಣದಾಗ ಕಾಲು ನೋವು ಬರ್ಬೋದು ಒಂದು ಸಣ್ಣದಾಗಿ ಸುಸ್ತಾಗೋ ಥರ ಆಗ್ಬೋದು ಗಾಬರಿ ಉಡ್ಸೋದ ಅಲ್ಲ ಏನು ಗಾಬರಿ ಆಗೋಲ್ಲ ಗಾಬರಿ ಆಗಬೇಡಿ ಎಲ್ಲರಿಗೂ ಅಂತ ಇಲ್ವೋ ಇಲ್ಲ ಹಂಗೆ ತಗೊಂಡಿದ್ದು ಅರ್ಧ ಹತ್ತು ನಿಮಿಷ ಆಚೆ ಬಂದ್ಬಿಟ್ಟು ಅರ್ಧ ಗಂಟೆಗೆ ನೋಡಿ ಸೈಡ್ ಎಫೆಕ್ಟ್ ಏನಿಲ್ಲ ಯಾರಿಗೂ ಏನಾಗಲ್ಲ ಹಂಗಾಗಲ್ಲ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ಫೈವ್ ಅವರ್ಸ್ ಆದಮೇಲೆ ಅದು ಕೀನ್ ಆಗೋದು ಒಳಕ್ಕೆ ಎಸ್ ಕೋವ್ಯಾಕ್ಸಿನ್ ಲಸಿಕೆಯನ್ನು ಪಡ್ಕೊಂಡು ಬಂದಿದ್ದೇನೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ತೊಗೊಂಡ್ರು ಉಳಿದವರೆಲ್ಲರೂ ತೊಗೊಂಡಿದ್ದಾರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕುಂತ್ಕೊಳ್ಳೋಕೆ ಹೇಳ್ತಾರೆ ಅಷ್ಟೇ ಹೊರ್ತು ಯಾವುದೇ ಸೈಡ್ ಎಫೆಕ್ಟ್ಸ್ ಮತ್ತೊಂದು ಸಮಸ್ಯೆ ಏನೂ ಇಲ್ಲ ಅದಕ್ಕೋಸ್ಕರ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ದಯಮಾಡಿ ಕೋವಿಡ್ ನೈನ್ಟೀನ್ ತಡೆಯೋ ದೃಷ್ಟಿಯಿಂದ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರು ಕೋವ್ಯಾಕ್ಸಿನ್ ದೇಶೀಯ ಲಸಿಕೆಯನ್ನ ತೆಗೆದುಕೊಂಡಿದ್ದೇವೆ ಅರ್ಧ ಗಂಟೆ ಎಲ್ಲರೂ ಕೂಡ ಏನ್ ಅಬ್ಸರ್ವೇಷನ್ ಅಲ್ಲಿ ಇರಬೇಕು ನಮ್ಮನ್ನ ಗಮನಿಸಿದ್ದಾರೆ ಅರ್ಧ ಗಂಟೆ ಇಬ್ಬರಿಗೂ ಕೂಡ ಸ್ಯಾಚುರೇಷನ್ ಆಗಲಿ ಬಿ ಪಿ ಆಗಲಿ ಇಬ್ಬರಿಗೂ ಕೂಡ ಸರಿ ಅರ್ಧ ಗಂಟೆಲಿ ಏನು ಆಗಲ್ಲ ಆಮೇಲೆ ಏನಾಗುತ್ತೆ ಅಂತಂದ್ರೆ ಅಷ್ಟೇ ಆಗೋದು ಆದ್ರೂ ದೊಡ್ಡದೇನು ಎಲ್ಲ ವ್ಯಾಕ್ಸಿನ್ಗಳ ಭಯ ಕೆಲವ್ರುಗಳಿಗಿರುವಂಥದ್ದು ಇರುವಂತದ್ದು ಲಾಂಗ್ ಟರ್ಮ್ ಏನಾದ್ರು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಈಗ ಆಕ್ಚುಲಿ ಹೇಳ್ತಾ ಇದ್ದಾರೆ ದಿನ ಸಾಲದು ಸೆಕೆಂಡ್ ಡೋಸ್ಗೆ ಬೆಟರ್ ವೆಯ್ಟ್ ಫಾರ್ ಏಟ್ ವೀಕ್ಸ್ ಅಂತಿದ್ದಾರೆ ವೀಕ್ಸ್ ಬೆಟರ್ ಇರುತ್ತೆ ಸೆಕೆಂಡ್ ಡೋಸೇಜು ಟ್ವೆಂಟಿ ಡೋಸೇಜ್ ಬೇಡ ಅಂತಿದ್ದಾರೆ ಈಗ ಓಕೆ ಡೆವಲಪೇ ಆಗಿರಲಿಲ್ಲ ಬೇಡ ಅದು ಏಟ್ ವೀಕ್ಸ್ ಟ್ವೆಲ್ ವೀಕ್ಸ್ ಹೋಗ್ಬೋದು ಅಂತಿದ್ದಾರೆ ಹೋದರೆ ಬೆಟರ್ ಅಂತಿದ್ದಾರೆ ಗೊತ್ತಿಲ್ಲ ಅದ್ ಬಂದ ಮೇಲೆ ಅದನ್ನ ಸರ್ಕಾರ ಏನಾದ್ರು ಚೇಂಜ್ ಮಾಡಿದ್ರೆ ಮಹಾರಾಷ್ಟ್ರಂಟ್ರೋಲ್ ಇದೆ ಅಂತ ಮಹಾರಾಷ್ಟ್ರ ಕೊರೋನಾ ಹೆಚ್ಚುತ್ತಾ ಇರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ತಜ್ಞರು ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ದಾರೆ ನೋಡೋಣ ಕೇರಳದಿಂದಲೂ ತುಂಬಾ ಜನ ಬಂದು ಹೋಗ್ತಾರೆ ಮಹಾರಾಷ್ಟ್ರದಿಂದಲೂ ಕೂಡ ಬಂದು ಹೋಗ್ತಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಏನಾದರೂ ಎರಡನೇ ಅಲೆ ಬರಬಹುದು ಎನ್ನುವ ಒಂದು ಆತಂಕ ಇದೆ ಸೊ ಅದರಿಂದ ನಾವು ಸರ್ಕಾರ ಇದುವರೆಗೆ ಸೂಚಿಸಿರತಕ್ಕಂಥ ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮದುವೆ ಸಮಾರಂಭ ಆಗ್ಬೋದು ರಾಜಕೀಯ ಸಮಾರಂಭ ಆಗ್ಬೋದು ಅಥವಾ ಸಾಮಾಜಿಕ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಕೊರೋನಾ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನಮ್ಮ ನೈಬರಿಂಗ್ ಸ್ಟೇಟ್ಸ್ ಅಲ್ಲಿ ಇಷ್ಟಿದ್ರೆ ಖಂಡಿತವಾಗಿ ಅದು ಕರ್ನಾಟಕಕ್ಕೆ ಬಂದೇ ಬರುತ್ತೆ ಹಾಗೆ ಹಾಗಾಗಿ ನಾವು ಈಗ ಜಾಗರೂಕರಾಗಿ ಇರಬೇಕು ಅದಕ್ಕೆ ನನ್ನ ಎಲ್ಲ ಜನತೆಗೆ ನಮೃತ ವಿನಂತಿ ಏನಂದರೆ ಕೊರೋನಾ ಇನ್ನೂ ಹೋಗಿಲ್ಲ ನೀವು ಕೊರೋನಾ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಕಂಟಿನ್ಯೂ ಮಾಡಬೇಕು ಮಾಸ್ಕಿಂಗ್ ಡಿಸ್ಟೆನ್ಸಿಂಗ್ ಹ್ಯಾಂಡ್ ಡಾಕ್ಟರ್ಗಳು ಹೇಳಬೇಕಾದ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ ಇನ್ನು ಒಂದನೇಕ್ಕಿಂತ ಐದನೇ ಕ್ಲಾಸ್ ತರಗೊಂಡು ಪ್ರಾರಂಭ ಮಾಡೋ ಶಿಕ್ಷಣ ಶಾಲೆಗಳಿಗೆ ಶಿಕ್ಷಣ ಕಷ್ಟ ಆಗುತ್ತೆ ನಾವು ಬ್ಲಾಕ್ ಲಿಸ್ಟ್ ಮಾಡ್ಬಿಡ್ತೀವಿ ಅಂತ ಹೇಳಿದಾರೆ ಮಾಡ್ಬೇಡ್ರಪ್ಪ ಸುಮ್ನೆ ಬ್ಲಾಕ್ ಲಿಸ್ಟ್ ಎಲ್ಲ ಯಾವನಗ್ ಬೇಕೋ ಅಲ್ವೇ ಮಾಡಿ ಪುದುಚೇರಿನವರು ಒಂದರಿಂದ ಒಂಬತ್ತನೇ ಕ್ಲಾಸ್ವರೆಗೂ ಎಕ್ಸಾಮ್ ಇಲ್ದೆ ಎಲ್ಲಾರು ಪಾಸ್ ಓಕೆ ಲೆವೆಂತು ಟ್ವೆಲ್ತು ಮಾಡಬಾರ್ದು ಒಂದರಿಂದ ಒಂಬತ್ತನೇ ಕ್ಲಾಸ್ವರೆಗೂ ಏನು ದೇಶ ಬಿತ್ತೋಗಲ್ಲ ಏನ್ ಬಿತ್ತೋಗುತ್ತೆ ದೇಶ ಬೆಂಗಳೂರಿನ ಭೂಮಾಫಿಯಾ ನಿಯಂತ್ರಣ ಸಾಧ್ಯ ಇಲ್ಲ ಅಂತ ಮೊನ್ನೆಷ್ಟೇ ಕಂದಾಯ ಸಚಿವರು ಹೇಳಿದ್ರು ಇದಕ್ಕೆ ಡಿ ಸಿಎಂ ಅಶ್ವತ್ ನಾರಾಯಣ ಅವರು ಅಸಹಾಯಕರಾಗಿ ಕೆಲಸ ಮಾಡುವ ಪ್ರಶ್ನೆಯೇ ಇಲ್ಲ ನಮ್ಮ ಸರ್ಕಾರದಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವಿಟರ್ ನಲ್ಲಿ ಸರ್ಕಾರದ ಭೂಮಿ ಉಳಿಸಿಕೊಳ್ಳಲಾಗುತ್ತೆ ಅಸಹಾಯಕತೆ ತೋರುವವರು ಅಧಿಕಾರದಲ್ಲಿ ಇದ್ದೇನು ಪ್ರಯೋಜನ ಅಂತ ಹೇಳಿದ್ದಾರೆ ಇಲ್ಲಿ ನಾವು ರೆವಿನ್ಯೂ ಮಂತ್ರಿಗಳಾದಾಗ ನಾನಿರ್ಬೋದು ಕಾಂಗ್ರೆಸ್ ಇರ್ಬೋದು ಜನತಾದಳ ಇರ್ಬೋದು ಆಗ್ಬೋದು ಇಲ್ಲಿ ಬಂದಾಗ ಒಂದು ರೀತಿ ನಮಗೆ ಕೈ ಕಟ್ಟದ ರೀತಿ ಅಂತ ಹೇಳಿದ್ರೆ ನಾನು ಮೊನ್ನೆ ಯಾವುದೋ ಒಂದು ಪುರದಲ್ಲಿ ಸರ್ಕಾರಿ ಸುಮಾರು ನೂರ ಅರವತ್ತು ಕೋಟಿ ಬೆಲೆ ಬಾಳೋದು ಫ್ಲಾಟ್ ಕಟ್ಬಿಟ್ಟಿದ್ದಾರೆ ಸೊ ಸರ್ಕಾರಿ ಜಮೀನು ಫ್ಲಾಟ್ ಕಟ್ಟಿ ಅವಾಗೆ ಮಾರ್ತಾ ಇದ್ದಾರೆ ನಾನು ಅದನ್ನ ಸಬ್ರಿನಿಸ್ಟರ್ನ ಸಸ್ಪೆಂಡ್ ಮಾಡಿದೆ ತಹಸೀಲ್ದಾರ್ನ ಸಸ್ಪೆಂಡ್ ಮಾಡಿದೆ ಐದು ಒಂದು ಮೋಸ್ಟ್ಲಿ ಒಂದು ಫೋರ್ ಅವರ್ಸ್ ಅಲ್ಲೇ ಸ್ಟೇ ಬಂದ್ಬಿಟ್ಟು ಕೆ ಐ ಟಿ ಇಂದ ಸ್ಟೇ ತಂದ್ಬಿಟ್ರು ಸರಿ ನಾನು ಬಿಡಬಾರ್ದು ಬೇತಾಳ ತರ ಮತ್ತೆ ಅವನ್ ಏನ್ ಮಾಡಿದೆ ಅಲ್ಲಿ ಬಂದು ಅಲ್ಲೇ ಆಯ್ತು ಅವನ್ನ ಎತ್ತಿ ತುಮಕೂರ್ಗ ಹಾಕ್ತೇನೆ ನಾನು ತುಮಕೂರ್ಗ ಹಾಕ್ತೆ ತಿರುಕೋಟ್ಗೆ ಹೋಗಿ ತುಮಕೂರಿಂದ ಮತ್ತೆ ವಾಪಸ್ ಇಲ್ಲಿಗೆ ಹಾಕ್ಸು ಬಂದ್ರೆ ಈ ತರದ ಪರಿಸ್ಥಿತಿ ಇರೋದ್ರಿಂದ ನಾವು ಕಾನೂನು ಮಾಡುವಂಥವ್ರು ಇದಕ್ಕೇನಾದ್ರೂ ಒಂದು ಮಾಡಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನೋಡಿ ಅಸಹಾಯಕತೆ ತೋರುವಂತಹ ಮಂತ್ರಿ ಇರಲೇ ಕೊಡುದು ಮನೆಗೆ ಹೋಗ್ಬೇಕು ಈ ಸುಖಕ್ಕೆ ಸಾಮ್ರಾಟ್ ಬೇರೆ ಕೇಡು ಸಾಮ್ರಾಟನಿಗೆ ತನ್ನ ಜಮೀನು ಕಾಯ್ದುಕೊಳ್ಳಲು ತಾಕತ್ತಿಲ್ಲ ಮಹಾರಾಜ ಆದವನು ಅವನಿಗೆ ಅವನ ರಾಜ್ಯವನ್ನ ಕಾಪಾಡ್ಕೊಳಕ್ಕಾಗಲ್ಲ ಅಂದ್ರೆ ರಾಜ ಹಾಕಿರ್ಬೇಕ ಕೆನ್ಯಾಗಳಿಸ್ಬೇಕಲ್ಲ ಮಹಾರಾಜ್ ಅಂತೀವ ನಾವು ಗಡಿಯನ್ನು ಕಾಯ್ದುಕೊಳ್ಳದು ಯಾವ ರಾಜ ಅವನ್ ರಾಜ ಅಲ್ಲ ಹಂಗಾಗಿ ಸಾಮ್ರಾಟ ಅಂತ ಕರ್ಕೊಂಡವ್ರು ಏನ್ ಮಾಡ್ಬೇಕು ಮನೆಗೆ ಹೋಗ್ಬೇಕು ತೋರಿಸ್ ಮನೆಗೆ ಹೋಗ್ಬೇಕು ಬರೀ ಪುಕಟ ಓಡಾಡ್ಕೊಂಡಿದ್ರೆ ಆಗಲ್ಲ ಜೆ ಡಿ ಎಸ್ನಿಂದ ಹೊರಗೆ ಬಂದಿರೋ ಶಾಸಕ ಮಧು ಬಂಗಾರಪ್ಪ ಏನು ಕಾಂಗ್ರೆಸ್ ಸೇರ್ತಾರಂತೆ ಇವತ್ತು ಅವರು ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಅವ್ರ ಜೊತೆ ಹೋಗಿದ್ದರು ನಾವು ಕಾಂಗ್ರೆಸ್ಸಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ ನಿನ್ನೆಯಿಂದಾನೇ ಕಾಂಗ್ರೆಸ್ಸಲ್ಲಿ ಆ್ಯಕ್ಟಿವ್ ಆಗಿದ್ದೀನಿ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಹೇಳಿದ್ರು ಆಲ್ ರೈಟ್ ಅವ್ರವ್ರ ಆಯ್ಕೆಗಳು ಅವರವರಿಗೆ ಬಿಟ್ಟದ್ದದ್ದು ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾ ಬರೋಬ್ಬರಿ ಈಗ ಇಪ್ಪತ್ತೊಂದು ಕೋಟಿ ಕಲೆಕ್ಷನ್ ಅನ್ನ ಮೊದಲ ದಿನವೇ ಮಾಡಿದೆ ಇನ್ನೂ ಚಿತ್ರದ ಪೈರಸಿ ಕಾಟ ಕೂಡ ಈಗ ಶುರುವಾಗಿದೆ ಈ ಸಂಬಂಧ ತಲೆನೋವಾಗಿದ್ದು ನಿರ್ಮಾಪಕ ಉಮಾಪತಿ ಅವರು ಸೈಬರ್ ಕ್ರೈಮ್ ಮೊರೆ ಹೋಗೋದಕ್ಕೆ ಮುಂದಾಗಿದ್ದಾರೆ ನಲ್ವತ್ತು ಜನ ಆಂಟಿ ಪೈರಸಿ ಟೀಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನ್ ಸಮಸ್ಯೆ ಇಲ್ಲ ಯಾರ್ಯಾರ ಪೈರಸಿ ಮಾಡ್ತೀರೋ ದಯವಿಟ್ಟು ಮಾಡಿ ಧಾರಾಳವಾಗಿ ಮಾಡಿ ಏನೂ ಆಗಬೇಕಾಗಿಲ್ಲ ಸಮುದ್ರದಲ್ಲಿ ಏನೊಂದು ಬಕೆಟ್ ನೀರ್ ಕಡಿಮೆ ಆದ್ರೆ ಏನಾದ್ರು ಕಡಿಮೆ ಆಗತ್ತಾ ಯಾವ್ದೇ ಕಾರಣಕ್ಕೂ ಆಗಲ್ಲ ಸಂತೋಷವಾಗಿ ನನ್ನ ಹೆಸರಾಳ್ಕೊಂಡು ಪೈರಸಿ ವಿಡಿಯೋನ ಶೇರ್ ಮಾಡ್ಕೊಂಡು ಜೀವನ ಮಾಡಿ ಆಲ್ ದಿ ಬೆಸ್ಟ್ ಕಂಪ್ಲೇಂಟ್ ಕೊಡಲ್ಲ ಸರ್ ಸಿನಿಮಾ ಮಾಡ್ಬೇಕಾದ್ರೆ ನಾನು ಹೋಗಿ ಯಾರನ್ನು ಕೇಳ್ಕೊಂಡು ಸಿನಿಮಾ ಮಾಡಿಲ್ಲ ನಾನು ತಾಕತ್ ಇರೋದಕ್ಕೆ ಸಿನಿಮಾ ಮಾಡಿದೀನಿ ನೆಕ್ಸ್ಟ್ ನಾನು ತಾಕತ್ ಮುಖಾಂತರ ಉತ್ತರ ಕೊಡ್ತೀನಿ ಕ್ರಿಕೆಟ್ ಏನಾಯ್ತು ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಭಾರತ ಇಂಗ್ಲೆಂಡ್ ಮಧ್ಯೆ ಮೊದಲ ಟಿ ಟ್ವೆಂಟಿ ಕ್ರಿಕೆಟ್ ಮ್ಯಾಚ್ ನಡೆಯಿತು ನೂರ ಇಪ್ಪತ್ತೈದು ರನ್ಗಳ ಗುರಿಯನ್ನ ನೀಡಿದೆ ಭಾರತ ಮಾರ್ಚ್ ಮೂವತ್ತರವರೆಗೆ ಐದು ಪಂದ್ಯಗಳ ಸರಣಿ ನಡೆಯಲಿದೆ